ಬೆಳಗಾವಿಯ ಪುಟ್ಟ ಹಳ್ಳಿಯೊಂದರಲ್ಲಿ ಮಹಾಮಾರ್ಗ್ಯ ಮಹಾಸ್ಫೋಟವಾಗಿದೆ. ಒಂದೇ ಗ್ರಾಮದ 144 ಜನರಿಗೆ ಡೆಡ್ಲಿ ಕೊರೋನಾ ವೈರಸ್ ವಕ್ಕರಿಸಿದೆ. ಬೆಳಗಾವಿ ಪುಟ್ಟ ಹಳ್ಳಿಯಲ್ಲೇ ಮಹಾ ವೈರಸ್ನ ಮಹಾಸ್ಫೋಟವಾಗಿದೆ. ಬೆಳಗಾವಿ ಗ್ರಾಮದ 144 ಜನರಿಗೆ ಡೆಡ್ಲಿ ಕೊರೋನಾ ವೈರಸ್ ವಕ್ಕರಿಸಿಕೊಂಡಿದೆ. ಅಬನಾಳಿ ಗ್ರಾಮದಲ್ಲಿ 144 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಬನಾಳಿ ಗ್ರಾಮ ಇದು. ಇಲ್ಲಿ ಕೊರೋನಾ ಸೋಂಕು 144 ಜನರಿಗೆ ದೃಢಪಟ್ಟಿದೆ. ಅಶೋಕನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನರಿಗೆ ಟೆಸ್ಟ್ ಅನ್ನು ಮಾಡಲಾಗಿತ್ತು. ರ್ಯಾಂಡಮ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ 145 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 300 ಜನಸಂಖ್ಯೆಯ ಅಬನಾಳಿ ಗ್ರಾಮ ಇದು. ಇದರಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಜನರಿಗೆ ಕೊರೋನಾ ಸೋಂಕು ಬಂದಿದೆ. ಮಹಾರಾಷ್ಟ್ರ ಗೋವಾಗೆ ಹೋಗಿದ್ದವರು ವಲಸೆ ಬಂದಿದ್ದಾರೆ. ಕಾರ್ಮಿಕರು ಏನು ಸ್ವಗ್ರಾಮಕ್ಕೆ ವಾಪಸ್ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಅವರಿಗೆ ಕೊರೋನಾ ಇತ್ತು ಅನ್ಸುತ್ತೆ. ಹೀಗಾಗಿ ಈ ಗ್ರಾಮದಲ್ಲಿ ಕೂಡ ಇದೀಗ ಕೊರೋನಾ ಸೋಂಕು ಬಂದಿದೆ. ಮಹಾರಾಷ್ಟ್ರದಿಂದ ಗ್ರಾಮಕ್ಕೆ ಹಿಂದಿರುಗಿ ಅವರಿಗೆ ಸೋಂಕು ಹರಡಿದೆ. ಸೋಂಕಿತರ ಟ್ರಾವೆಲ್ ಹಿಸ್ಟರಿಯನ್ನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಬೆಳಗಾವಿಯ ಜಿಲ್ಲಾಡಳಿತ ಇದೀಗ ಸೋಂಕಿತರೆಲ್ಲರಿಗೂ ಕೂಡ ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ಗ್ರಾಮವನ್ನ ಕ್ವಾರಂಟೈನ್ ಝೋನ್ ಮಾಡಬೇಕು, ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಜನರನ್ನ. ಜೊತೆಗೆ ಇಡೀ ಗ್ರಾಮವನ್ನ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡೋದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಬೆಳಗಾವಿಯ ಪುಟ್ಟ ಹಳ್ಳಿಯೊಂದರಲ್ಲೇ ಈ ರೀತಿಯಾದಂತಹ ಕೊರೋನಾ ಮಹಾಸ್ಫೋಟವಾಗಿದೆ. ಗೋವಾ ಮಹಾರಾಷ್ಟ್ರಕ್ಕೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕೆಲಸಕ್ಕೆ ಹೋಗಿದ್ರು. ಆದರೆ ಈಗ ಅಲ್ಲೆಲ್ಲ ಕೂಡ ಕೊರೋನಾ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಕೊರೋನಾ ಸ್ಪ್ರೆಡ್ ಆಗಿದೆ ಅಂತ ಹೇಳಿ